ಯಾವ ಅಟಲ್ ಬಿಹಾರಿ ವಾಜಪೇಯಿಯವರು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತ ಹೇಳಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೋ ಅದಕ್ಕೆ ಸಮಾನಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಹರೇಕಳ ಹಾಜಪ್ಪನಿಗೆ ಅಹಂಕಾರ ಅಂದ್ರೆ ಏನಂತ ಗೊತ್ತಿಲ್ಲ ರೀ ಅಹಂಕಾರ ಅಂದ್ರೆ ಏನಂತ ಗೊತ್ತಿಲ್ಲ ವ್ಯಕ್ತಿಯೊಬ್ಬನನ್ನು ಗುರುತಿಸುವುದು ಅವನ ಹನುಮನದಿಂದಲ್ಲ ಅವನಲ್ಲಿರುವಂತ ಜನಬಲದಿಂದಲ್ಲ ಅವನಲ್ಲಿರುವಂತ ವ್ಯಕ್ತಿತ್ವದ ಬಲದಿಂದಲ್ಲ ಅವನಲ್ಲಿರುವಂತ ಬೇರಾವುದೇ ಬಲದಿಂದಲ್ಲ ವ್ಯಕ್ತಿಯಲ್ಲಿರುವಂತ ಸಜ್ಜನಿಕೆ ಪ್ರಾಮಾಣಿಕತೆ ಒಳ್ಳೆತನ ಇನ್ನರ ಎಲ್ಲರನ್ನ ಪ್ರೀತಿಸುವಂತ ರೀತಿ ಎಲ್ಲರಿಗೆ ಗೌರವ ಕೊಡುವಂತ ಆತ್ಮೀಯತೆ ಮತ್ತು ನಾನು ಮಾಡುವಂತ ಒಳ್ಳೆ ಕೆಲಸ ದೇವರ ಮೆತ್ತ ಅಂತ ತಿಳ್ಕೊಂಡು ಹೆಜ್ಜೆ ಹಾಕುವಂತ ರೀತಿಗೆ ಯಾವುದೋ ಒಂದು ಫಲಾಪೇಕ್ಷೆ ಇಲ್ಲದೆ ನೇರವಾಗಿ ತನ್ನ ಬದುಕೇ ಕಾಯಕ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕಿತ್ತಲೆ ಮರೆದಂತ ಒಬ್ಬ ಮನುಷ್ಯ ಒಂದು ಶಾಲೆ ಕಟ್ಟಿ ನೂರಾರು ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಅಂತ ಹೇಳಿ ಹೇಳಿದ್ರೆ ನಾವಿನ್ನು ಹುಡುಕಲೇ ಇಲ್ಲಲ್ಲ ನಾವಿಷ್ಟು ಸ್ವಾರ್ಥಿಗಳು ನೋಡಿ ಯಾರೂ ಕೂಡ ಗಮನಿಸದೇ ಇರುವ ಸಾವಿರ ಹೆರಿಗೆಗಳನ್ನು ಧರ್ಮಕ್ಕೆ ಮಾಡಿರುವಂತ ಸೂಲಗಿತ್ತಿ ನರಸಮ್ಮ ಅನ್ನುವಂತ ಒಂದು ಜೀವವನ್ನು ಹುಡುಕಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕಳೆದ ವರ್ಷ ಕೊಡಲಾಗಿತ್ತು ಅನ್ನೋದು ನನಗೆ ತುಂಬ ರೋಮಾಂಚನ ತಂದಿತ್ತು ಸಾಲು ಮರಗಳನ್ನು ನಡ್ತಾ ನಡ್ತಾ ಅದನ್ನು ಮಕ್ಕಳಂತೆ ಸಾಕಿ ಆ ಸಾಲು ಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾಗ ನಾನು ದಿಗ್ಭ್ರಮೆಗೊಂಡಿದ್ದೆ ಇವತ್ತು ಹಣಬಲ ಇದ್ದವರಿಗೆ ಜನಬಲ ಇದ್ದವರಿಗೆ ವ್ಯಕ್ತಿತ್ವದ ಆಧಾರದ ಮೇಲೆ ಬೆಳೆದವರಿಗೆ ಗೌರವದ ಸಂಕೇತವಾಗಿ ಸಿಗುವಂಥ ಪ್ರಶಸ್ತಿ ಒಂದು ಧರ್ಮಕ್ಕೆ ಹೆರಿಗೆ ಮಾಡಿದಂಥ ಸೂಲಗಿತ್ತಿ ನರಸಮ್ಮನಿಗೆ ಸಿಗ್ತಲ್ಲ ಅಂತೇಳಿ ಖುಷಿಪಟ್ಟವರಲ್ಲಿ ನಾನೊಬ್ಬ ಆದರೆ ಮೊನ್ನೆ ನನಗೆ ದಿಗ್ಭ್ರಮೆ ಏನಂತ ಹೇಳಿದರೆ ಹರೇಕಳದ ಹಾಜಪ್ಪ ಅನ್ನುವಂಥ ಕಿತ್ತಳೆ ಮಾರುವವರಿಗೆ ಭಾರತ ಸರ್ಕಾರದ ರಾಷ್ಟ್ರಪತಿ ಕೊಡ ಮಾಡುವಂಥ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅಂದಾಗ ನಾನು ರೋಮಾಂಚನಗೊಳ್ತೇನೆ ಈ ಹಾಜಪ್ಪ ಯಾವಾಗಲೂ ಹಾಗೆ ನಾನು ಹತ್ರ ಕೂತ್ಕೊಂಡು ಕೂಡ ಎದ್ದೆದ್ದು ಕೂತ್ಕೊಳ್ಳೋದು ಎದ್ದೆದ್ದು ಕೂತ್ಕೊಳ್ಳೋದು ಕೈ ತೋರಿಸ್ಕೊಂಡು ಹೋಗೋದು ನನಗೆ ಅನುಮಾನ ಯಾಕೆ ಅಂತೇಳಿ ನನಗೆ ಯಾರೋ ಬುದ್ಧಿವಂತರು ಹೇಳಿದರು ಯಾರೋ ಮಂತ್ರಿಗಳ ಅಪಾಯ ಅಂತೇಳಿ ಇವ್ರು ಕಿವಿಯಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರವೇ ನನ್ನ ಹತ್ರ ಕೂತ್ಕೊಳ್ಳೋದಿಲ್ಲ ಅಂತೇಳಿ ನನಗೆ ಕಡೆಗೆ ಅರ್ಥ ಆಗಿಬಿಡ್ತು ಕಡೆ ನಾನು ಧೈರ್ಯ ಕೊಟ್ಟು ಇಲ್ಲ ನಾನಷ್ಟು ಅಪಾಯ ಇಲ್ಲ ಮರೆ ಸ್ವಲ್ಪ ಕೂತ್ಕೊಳ್ಳು ಡೇಂಜರ್ ಇಲ್ಲ ನಾನು ಅಂತೇಳಿ ಹೇಳಿದ್ದೆ ಹೀಗೆ ಈ ಹಾಜಪ್ಪನ ಶಾಲೆಗೆ ಒಂದ್ಸರ್ತಿ ನನಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿರುವಾಗ ಹೋಗಬೇಕಾಯಿತು ಸ್ನೇಹಿತರು ಅವರಿಗೆ ಕರೆದು ಸನ್ಮಾನ ಮಾಡಿದಾಗ ನಾನು ವೇದಿಕೆಯಲ್ಲಿ ಹೇಳಿದೆ ಹೆಚ್ಚಾಗಿ ಅಕ್ಷರಾಭ್ಯಾಸ ಇಲ್ಲದಿರುವಂಥ ಒಬ್ಬ ಮನುಷ್ಯ ಇಲ್ಲಿವರೆಗೂ ಅಂಗಿಗುಂಡಿಯನ್ನು ಪೂರ್ಣ ಹಾಕ್ಕೊಳ್ಳದಿರುವಂಥ ಹರೇಕಳ ಹಾಜಪ್ಪ ಕಿತ್ತಳೆಯನ್ನು ಮಾರಿ ಬದುಕಿದ ಒಂದು ಶಾಲೆ ಕಟ್ತಾರೆ ಅಂದರೆ ನನಗೆ ಆಶ್ಚರ್ಯ ನಾವೆಲ್ಲ ಅಧಿಕಾರದ ಮೂಲಕ ಶಾಸಕತ್ವದ ಮೂಲಕ ಮಂತ್ರಿಮತ್ವದ ಮೂಲಕ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದೆಲ್ಲ ಫೋಟೋ ಹೊಡೆದು ಪೇಪರಿಗೆ ಬರುವಂಥ ಕಾಲ ಇದು ಹಾಜಪ್ಪನಂತ ಒಬ್ಬ ಮುಗ್ಧ ಮನುಷ್ಯ ಒಂದು ಶಾಲೆ ಕಟ್ತಾನೆ ಅಂದರೆ ಆಶ್ಚರ್ಯ ಅದನ್ನು ನೋಡಬೇಕು ಅಂತ ಹೇಳಿ ನಾನು ಉಸ್ತುವಾರಿ ಮಂತ್ರಿ ಆದಾಗ ಒಂದೆರಡು ಮೂರು ದಿವಸದಲ್ಲಿ ಹರೇಕಳ ಹಾಜಪ್ಪನ ಶಾಲೆಗೆ ಹೋಗಿದ್ದೆ ತಗ್ಗು ದಿಣ್ಣೆ ಎತ್ತರ ಸಣ್ಣ ಗುಡ್ಡದಾಗಿರುವಂಥ ಏರು ತಗ್ಗಿನ ಪ್ರದೇಶದ ನಡುವೆ ಒಂದು ಶಾಲೆ ಆ ಶಾಲೆಯಲ್ಲಿರುವಂಥ ನೂರಾರು ಮಕ್ಕಳಿಗೆ ಹಾಜಪ್ಪನೇ ಹೆಡ್ ಮಾಸ್ಟ್ರು ಹಾಜಪ್ಪನೇ ಗುರು ಎಲ್ಲದಕ್ಕೂ ಹಾಜಪ್ಪ ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳುವಂಥ ಮಕ್ಕಳು ಹಾಜಪ್ಪ ಹೇಳಿದ್ರು ನನ್ನ ಶಾಲೆಗೆ ನನ್ನ ಶಾಲೆ ಹತ್ರಕ್ಕೆ ಸರ್ಕಾರಿ ಬಸ್ನ ನಿಲ್ಲಬೇಕು ಅಂತೇಳಿ ನನಗೆ ಹೋಗ ಅಂತ ಹೇಳಿದರೆ ಹಾಜಲ್ಲೇ ಉಸ್ತುವಾರಿ ಮಂತ್ರಿ ನಾನು ಕೆ ಎಸ್ ಆರ್ ಟಿ ಸಿ ಡಿಸಿನ ಕರೆದು ಒಂದು ವಾರದಲ್ಲಿ ಬಸ್ ಹೋಗಬೇಕು ಅಂತ ಆದೇಶ ಕೊಟ್ಟೆ ಬಸ್ ಹೋಗಿ ಅಲ್ಲಿಗೆ ನಿಂತು ಮಕ್ಕಳು ನಿಲ್ಲಿಸಿ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಋಣ ಅಂತ ಬೇಕಲ್ಲ ಇಷ್ಟು ದೊಡ್ಡ ಶಾಲೆ ಕಟ್ಟಿದಂಥ ಹರೇಕಳ ಹಾಜಪ್ಪನ ಶಾಲೆಗೆ ಪ್ರಥಮ ಬಾರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ನಾನು ನನ್ನ ಶಾಸಕತ್ವ ನಿಧಿಯಿಂದ 10 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆದೇಶವನ್ನು ಕೊಟ್ಟಿದ್ದೆ ಅನೇಕರು ಹೇಳಿದರು ನನಗೆ ಹರೇಕಳ ಹಾಜಪ್ಪನ ಶಾಲೆಗೆ ನೀವು ಕೊಡುವಂಥ ಅಗತ್ಯ ಏನಿತ್ತು ನಮ್ಮ ಶಾಲೆಗೆಲ್ಲ ಇಲ್ಲ ಶೌಚಾಲಯ ಇಲ್ಲಲ್ಲ ಅಂತೇಳಿ ಅದು ನಾನು ಹೇಳಿದೆ ನಿಮ್ಮ ಶಾಲೆ ಕಟ್ಟಿದವ್ರು ಯಾರು ನೀವು ವಿದ್ಯಾವಂತರು ಬುದ್ಧಿವಂತರು ಡಿಗ್ರಿ ಮಾಡಿದವರು ಮೇಷ್ಟ್ರು ನೂರಾರು ಜನ ಓಡಾಟ ಮಾಡುವವರು ಸಾಕಷ್ಟು ಸರ್ಕಾರ ನಿಮ್ಮ ಜೊತೆ ಇದೆ ಬಿ ಓ ನಿಮ್ಮ ಜೊತೆ ಇದ್ದಾರೆ ಡಿ ಡಿ ಪಿ ನಿಮ್ಮ ಜೊತೆ ಇದ್ದಾರೆ ಶಿಕ್ಷಣ ಮಂತ್ರಿ ನಿಮ್ಮ ಜೊತೆ ಕರೆದ್ರೆ ಬರ್ತಾರೆ ಆದರೆ ಹರೇಕಳ ಹಾಜಪ್ಪನ ಜೊತೆಯಲ್ಲಿ ಯಾರಿದ್ದಾರೆ ನಾಲ್ಕು ಕಿತ್ತಲೆಯನ್ನು ಬಿಟ್ಟರೆ ಅಂಥವ್ರ ಶಾಲೆ ಕೊಡಬೇಕು ಅಂತ ಅನಿಸಿತ್ತು ಕೊಟ್ಟಿದೆ ಅಂತೇಳಿ ನಾನು ಬಾಯಿ ಬಿಟ್ಟಿದ್ದೆ ಹೀಗೆ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ರೂಪುಗೊಂಡಂಥ ಹಾಜಪ್ಪನಿಗೆ ಪದ್ಮಶ್ರೀ ಪ್ರಶಸ್ತಿ ಬರ್ತದೆ ಅಂತ ಅದರಲ್ಲಿ ಹಿನ್ನೆಲೆಯಲ್ಲಿರುವಂಥ ತಾರ್ಕಿಕತೆ ಇದೆಯಲ್ಲ ನಾನು ಎಂಥ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟದ್ದನ್ನು ಅನೇಕರಿಗೆ ನೋಡಿದ್ದೆ ನಾನು ನನ್ನ ಅತ್ಯಂತ ಪೂಜ್ಯರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದು ಸಾರಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀಗೆ ಸಮನಾಗುವಂಥ ಮತ್ತೊಂದು ಪ್ರಶಸ್ತಿ ಯಾವುದು ಕೇಳಿದರೆ ಪದ್ಮವಿಭೂಷಣ ಪ್ರಶಸ್ತಿ ಆ ಪದ್ಮವಿಭೂಷಣ ಪ್ರಶಸ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಿಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ನೀರಿ ನಿಂತು ದೇಶದ ಪ್ರಧಾನಿಯಾದವರು
ಅವರು ನಾವೆಲ್ಲ ದೈವಾಂಶ ಸಂಭೂತ ಅಂತ ಕರೀತೇವೆ ಅವರಿಗೆ ಪ್ರಪಂಚ ದೇಶ ಬಿಟ್ರೆ ಮತ್ತೇನು ಅವರು ಕಣ್ಣು ಮುಂದಿಲ್ಲ ಅವರಿಗೆ ಸನ್ಮಾನ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ ಡೆಲ್ಲಿಯ ಬಹುದೊಡ್ಡ ಮೈದಾನದಲ್ಲಿ ಸನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಲಕ್ಷಾಂತರ ಜನ ನೆರೆದಿದ್ದಾರೆ ಯಾಕಂದ್ರೆ ಅವರ ಮಾತುಗಳಲ್ಲಿ ಕಾವಿ ಇದೆ ವ್ಯಂಗ್ಯ ಇದೆ ಮನುಚಿ ಇದೆ ಹಾಸ್ಯ ಇದೆ ವಿಡಂಬನೆ ಇದೆ ಅದ್ಭುತವಾದಂತ ಯೋಚನೆಗಳಿವೆ ಚಿಂತನೆಗಳಿವೆ ಅಂತ ಒಬ್ಬ ಹಿರಿಯನೊಬ್ಬ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳ್ತಾರೆ ಕೇಳಲಿಕ್ಕೆ ಲಕ್ಷಾಂತರ ಜನ ನಿಂತಿರ್ತಾರೆ ದುರದೃಷ್ಟಕ್ಕೆ ಏನಾಯ್ತು ಅಂತ ಹೇಳಿದ್ರೆ ಮೊದಲು ಭಾಷಣ ಮಾಡೋರು ಬಹಳ ಮಾತಾಡಿ ಬಿಟ್ರು ಕಡೆಗೆ ತಡಾಗಿ ಹೋಯಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಈಗಾಗಲೇ ತುಂಬಾ ತಡಾಗಿದೆ ನಾನು ಚುಟುಕಿ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಅಂತ ಹೇಳ್ತಾರೆ ಆ ಚುಟುಕಿನ ಹಿಂದಿಯ ಕನ್ನಡದ ಅನುಕರಣೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಟಲ್ ಜಿ ಅವರು ಹೇಳ್ತಾರೆ ಹೇ ಪ್ರಭು ಪ್ರಭು ಅಂದ್ರೆ ದೇವರೇ ದೇವರೇ ಆತ್ಮೀಯರನ್ನು ಆಲಂಗಿಸಿಕೊಳ್ಳಲಾಗದಷ್ಟು ನನ್ನನ್ನು ದೊಡ್ಡವನನ್ನಾಗಿ ಮಾಡಬೇಡ ನನಗೆ ಪ್ರಶಸ್ತಿ ಬರಲಿ ಮಂತ್ರಿ ಬರಲಿ ವಿದೇಶಾಂಗ ಮಂತ್ರಿಯಾಗಿ ನಾನು ಇರಲಿ ನಾಳೆ ಪ್ರಧಾನಿ ಬೇಕಾದರೂ ಆಗಿರಲಿ ನಂತರ ಪ್ರಧಾನಿ ಆಗುತ್ತಾರೆ ಅವರು ಆತ್ಮೀಯರು ಬಂದ ಕೂಡಲೇ ಅವರು ಕೈ ಕುಲುಕಿ ಮೈದಡವಿ ಪ್ರೀತಿಯಿಂದ ಆಲಂಗಿಸಿಕೊಳ್ಳಲಾಗದಷ್ಟು ದೊಡ್ಡ ಮನುಷ್ಯನನ್ನಾಗಿ ಮಾಡಬೇಡ ಮತ್ತು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಆತ್ಮೀಯರನ್ನು ಆಲಂಗಿಸಿಕೊಳ್ಳಲಾಗದಷ್ಟು ದೊಡ್ಡವನ್ನಾಗಿ ಮಾಡಬೇಡ ದೇವರೇ ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಾಗ ಅವರನ್ನು ಅಭಿನಂದಿಸಲಿಕ್ಕೆ ಬಂದಂತ ಲಕ್ಷಾಂತರ ಜನರಿಗೆ ಒಂದು ಚುಟುಕಿನ ಮೂಲಕ ಹೇಳ್ತಾರೆ ಬಹಳ ವರ್ಷಗಳ ಕಾಲ ಈ ಭಾರತ ದೇಶ ದಿಲ್ಲಿಯ ನಗರದಲ್ಲಿರುವಂತಹ ಗಲ್ಲಿ ಗಲ್ಲಿಗಳಲ್ಲಿರುವಂತಹ ಸಾರ್ವಜನಿಕರು ಅದನ್ನು ಮೆಲುಕು ಹಾಕ್ತಾರೆ ಆ ಮಾತನ್ನ ಆ ಧ್ವನಿಯನ್ನ ಆ ಭಾರವನ್ನ ಆ ಶಬ್ದವನ್ನ ಮತ್ತೊಂದು ಆಶ್ಚರ್ಯ ಅಂದ್ರೆ ಯಾವ ಅಟಲ್ ಬಿಹಾರಿ ವಾಜಪೇಯಿಯವರು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತೇಳಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೋ ಅದಕ್ಕೆ ಸಮಾನಾನಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಹರೇಕಳ ಹಾಜಪ್ಪನಿಗೆ ಅಹಂಕಾರ ಅಂದ್ರೆ ಏನಂತೆ ಗೊತ್ತಿಲ್ಲ ರೀ ಅಹಂಕಾರ ಅಂದ್ರೆ ಏನಂತ ಗೊತ್ತಿಲ್ಲ ಅಲ್ಲಿರುವ ಮುಗ್ಧತೆ ಪ್ರೀತಿ ಆತ್ಮೀಯತೆ ಸ್ನೇಹ ಔದಾರ್ಯ ಈ ಸೆಳೆತಗಳು ನಂಬಿಕೆ ವಿಶ್ವಾಸ ದಿಗ್ಭ್ರಮೆ ಕುತೂಹಲ ಇದನ್ನು ಬಿಟ್ಟರೆ ಆ ಕಿತ್ತಳೆ ಮಾಡಿ ನನ್ನ ಶಾಲೆಗೆ ಶೌಚಾಲಯ ಬೇಕು ನನ್ನ ಶಾಲೆಗೆ ಗೋಡೆ ಬೇಕು ನನ್ನ ಶಾಲೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು ಅನ್ನುವಂಥ ಕನಸುಗಳನ್ನು ಬಿಟ್ಟರೆ ಹಾಜಪ್ಪನಿಗೆ ಅಹಂಕಾರದ ಲವಲೇಶಗಳು ಏನಂತೆ ಗೊತ್ತಿಲ್ಲ ಅನ್ನುವಂಥ ದೊಡ್ಡ ವ್ಯಕ್ತಿತ್ವವನ್ನು ಹರೇಕಳ ಹಾಜಪ್ಪ ಪದ್ಮಶ್ರೀ ಪ್ರಶಸ್ತಿ ಪಡೆಯುವ ಮೊದಲು ರೂಢಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ರೋಮಾಂಚನದಿಂದ ಯೋಚನೆ ಮಾಡಬೇಕು ವ್ಯಕ್ತಿಯೊಬ್ಬನನ್ನು ಗುರುತಿಸುವುದು ಅವನ ಹನುಮನದಿಂದಲ್ಲ ಅವನಲ್ಲಿರುವಂಥ ಜನಬಲದಿಂದಲ್ಲ ಅವನಲ್ಲಿರುವಂಥ ವ್ಯಕ್ತಿತ್ವದ ಬಲದಿಂದಲ್ಲ ಅವನಲ್ಲಿರುವಂಥ ಬೇರಾವುದೇ ಬಲದಿಂದಲ್ಲ ವ್ಯಕ್ತಿಯಲ್ಲಿರುವಂಥ ಸಜ್ಜನಿಕೆ ಪ್ರಾಮಾಣಿಕತೆ ಒಳ್ಳೆತನ ಇನ್ನರ ಎಲ್ಲರನ್ನ ಪ್ರೀತಿಸುವಂಥ ರೀತಿ ಎಲ್ಲರಿಗೆ ಗೌರವ ಕೊಡುವಂಥ ಆತ್ಮೀಯತೆ ಮತ್ತು ನಾನು ಮಾಡುವಂಥ ಒಳ್ಳೆ ಕೆಲಸ ದೇವರ ಮೆತ್ತ ಅಂತ ತಿಳ್ಕೊಂಡು ಹೆಜ್ಜೆ ಹಾಕುವಂಥ ರೀತಿಗೆ ಈ ರಾಜ್ಯದಲ್ಲಿ ಪ್ರಥಮವಾಗಿ ಉದಾಹರಣೆ ನಮಗೆ ಯಾರಿಗಾದರೂ ತೋದ್ರೆ ಅದು ಹರೇಕಳ ಹಾಜಪ್ಪ ಅಂತೇಳಿ ನನಗೆ ಅತ್ಯಂತ ಪ್ರೀತಿಯಿಂದ ಹೇಳುವಂಥ ಸಂಭ್ರಮದಿಂದ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನಿಸ್ಬಿಡ್ತದೆ ನನಗೆ ಇಂಥ ಯೋಗಾನುಯೋಗಗಳು ಸಿಕ್ಕೋದಿಲ್ಲ ಅಂತ ನಮಗನ್ಸುತ್ತೆ ನಮ್ಮ ಜೀವನದಲ್ಲಿ ನಾನು ಅನೇಕರಿಗೆ ಸನ್ಮಾನ ಮಾಡಿದ್ದೆ ಅಲ್ಲಿ ಇಲ್ಲೂ ಸನ್ಮಾನ ಮಾಡಿಕೊಂಡಿದ್ದೆ ಆದರೆ ಯಾವ ನಿಸ್ವಾರ್ಥವೂ ಇಲ್ಲದೆ ಯಾವ ಯೋಚನೆಯೂ ಇಲ್ಲದೆ ಯಾವ ದೂರಾಲೋಚನೆ ಇಲ್ಲದೆ ಯಾವುದೋ ಒಂದು ಫಲಾಪೇಕ್ಷೆಯೂ ಇಲ್ಲದೆ ನೇರವಾಗಿ ತನ್ನ ಬದುಕೆ ಕಾಯಕ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕಿತ್ತಲೆ ಮಾಡಿದಂಥ ಒಬ್ಬ ಮನುಷ್ಯ ಒಂದು ಶಾಲೆ ಕಟ್ಟಿ ನೂರಾರು ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಅಂತ ಹೇಳಿ ಹೇಳಿದರೆ ನಾವಿನ್ನು ಹುಡುಕಲೇ ಇಲ್ಲಲ್ಲ ನಾವಿಷ್ಟು ಸ್ವಾರ್ಥಿಗಳು ನೋಡಿ ನಾವು ಯಾರನ್ನು ಹುಡುಕಲೇ ಇಲ್ಲಲ್ಲ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ನಂತರ ನಮಗೆ ಓ ಹರೇಕಳ ಆಜಪ್ಪ ಅನ್ನುವಂಥ ಒಬ್ಬ ಒಳ್ಳೆ ಮನುಷ್ಯ ಇದ್ದ ಅಂತ ನಮ್ಗೆ ಅರ್ಥ ಆಗಿಬಿಡ್ತಲ್ಲ ಅಂತ ಅನಿಸುತ್ತೆ ಎಲ್ಲಕ್ಕಿಂತ ಖುಷಿ ಅಂದರೆ ಕೇಂದ್ರ ಸರ್ಕಾರ ಕೊಡುವ ಮುಂಚೆ ಸುರಭಿ ಸಂಸ್ಥೆಯವರು ಬಿಂದುಸಿರಿ ಪ್ರಶಸ್ತಿಯನ್ನು ಪ್ರಕಟ ಮಾಡಿದ್ದಾರೆ ಅನ್ನೋದು ನಮಗೆ ಅತ್ಯಂತ ಖುಷಿ ಮತ್ತು ಸಂಭ್ರಮ ಅಂತ ನಾನು ಅಂದುಕೊಳ್ತೇನೆ ಆ ಪದ್ಮವಿಭೂಷಣ ಪ್ರಶಸ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಿಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಮೀರಿ ನಿಂತು ದೇಶದ ಪ್ರಧಾನಿಯಾದವರು ಅವ್ರು ನಾವೆಲ್ಲ ದೈವಾಂಶ ಸಂಭೂತ ಅಂತ ಕರಿತೇವೆ ಅವರಿಗೆ ಪ್ರಪಂಚ ದೇಶ ಬಿಟ್ಟರೆ ಮತ್ತೇನು ಅವ್ರು ಕಣ್ಣು ಮುಂದಿಲ್ಲ ಅವರಿಗೆ ಸನ್ಮಾನ ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ ಡೆಲ್ಲಿಯ ಬಹುದೊಡ್ಡ ಮೈದಾನದಲ್ಲಿ ಸನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಲಕ್ಷಾಂತರ ಜನ ನೆರೆದಿದ್ದಾರೆ ಯಾಕಂದರೆ ಅವ್ರ ಮಾತುಗಳಲ್ಲಿ ಕಾವ್ಯ ಇದೆ ವ್ಯಂಗ್ಯ ಇದೆ ಮನುಚಿ ಇದೆ ಹಾಸ್ಯ ಇದೆ ವಿಡಂಬನೆ ಇದೆ ಅದ್ಭುತವಾದಂಥ ಯೋಚನೆಗಳಿವೆ ಚಿಂತನೆಗಳಿವೆ ಅಂತ ಒಬ್ಬ ಹಿರಿಯನೊಬ್ಬ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳ್ತಾರೆ ಕೇಳಲಿಕ್ಕೆ ಲಕ್ಷಾಂತರ ಜನ ನಿಂತಿರ್ತಾರೆ ದುರದೃಷ್ಟಕ್ಕೆ ಏನಾಯಿತು ಅಂತ ಹೇಳಿದರೆ ಮೊದಲು ಭಾಷಣ ಮಾಡೋರು ಭಾಳ ಮಾತಾಡಿಬಿಟ್ರು ಕಡೆಗೆ ತಡಾಗಿ ಹೋಯಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಈಗಾಗಲೇ ತುಂಬ ತಡಾಗಿದೆ ನಾನು ಚುಟುಕಿ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಅಂತ ಹೇಳ್ತಾರೆ ಆ ಚುಟುಕಿನ ಹಿಂದಿಯ ಕನ್ನಡದ ಅನುಕರಣೆ ಏನು ಹೇಳುತ್ತೆ ಅಂತ ಹೇಳಿದರೆ
ಅಟಲ್ ಜಿಯವರು ಹೇಳ್ತಾರೆ ಹೇ ಪ್ರಭು ಪ್ರಭು ಅಂದ್ರೆ ದೇವರೇ ದೇವರೇ ಆತ್ಮೀಯರನ್ನು ಆಲಂಗಿಸಿಕೊಳ್ಳಲಾಗದಷ್ಟು ನನ್ನನ್ನು ದೊಡ್ಡವನನ್ನಾಗಿ ಮಾಡಬೇಡ ನನಗೆ ಪ್ರಶಸ್ತಿ ಬರಲಿ ಮಂತ್ರಿ ಬರಲಿ ವಿದೇಶಾಂಗ ಮಂತ್ರಿಯಾಗಿ ನಾನು ಇರಲಿ ನಾಳೆ ಪ್ರಧಾನಿ ಬೇಕಾದರೂ ಆಗಿರಲಿ ನಂತರ ಪ್ರಧಾನಿ ಆಗುತ್ತಾರೆ ಅವರು ಆತ್ಮೀಯರು ಬಂದ ಕೂಡಲೇ ಅವರು ಕೈ ಕುಲುಕಿ ಮೈದಡವಿ ಪ್ರೀತಿಯಿಂದ ಆಲಂಗಿಸಿಕೊಳ್ಳಲಾಗದಷ್ಟು ದೊಡ್ಡ ಮನುಷ್ಯನನ್ನಾಗಿ ಮಾಡಬೇಡ ಮತ್ತು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಆತ್ಮೀಯರನ್ನು ಆಲಂಗಿಸಿಕೊಳ್ಳಲಾಗದಷ್ಟು ದೊಡ್ಡವನ್ನಾಗಿ ಮಾಡಬೇಡ ದೇವರೇ ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿಯವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಾಗ ಅವರನ್ನು ಅಭಿನಂದಿಸಲಿಕ್ಕೆ ಬಂದಂತ ಲಕ್ಷಾಂತರ ಜನರಿಗೆ ಒಂದು ಚುಟುಕಿನ ಮೂಲಕ ಹೇಳ್ತಾರೆ ಬಹಳ ವರ್ಷಗಳ ಕಾಲ ಈ ಭಾರತ ದೇಶ ದಿಲ್ಲಿಯ ನಗರದಲ್ಲಿ ಇರುವಂತ ಗಲ್ಲಿ ಗಲ್ಲಿಗಳಲ್ಲಿ ಇರುವಂತ ಸಾರ್ವಜನಿಕರು ಅದನ್ನು ಮೆಲುಕು ಹಾಕ್ತಾರೆ ಆ ಮಾತನ್ನ ಆ ಧ್ವನಿಯನ್ನ ಆ ಭಾರವನ್ನ ಆ ಶಬ್ದವನ್ನ ಮತ್ತೊಂದು ಆಶ್ಚರ್ಯ ಅಂದ್ರೆ ಯಾವ ಅಟಲ್ ಬಿಹಾರಿ ವಾಜಪೇಯಿಯವರು ಅಹಂಕಾರದಿಂದ ನನ್ನನ್ನು ಮುಕ್ತಗೊಳಿಸು ಅಂತ ಹೇಳಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೋ ಅದಕ್ಕೆ ಸಮಾನಂತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ಹರೇಕಳ ಹಾಜಪ್ಪನಿಗೆ ಅಹಂಕಾರ ಅಂದ್ರೆ ಏನಂತ ಗೊತ್ತಿಲ್ಲ ರೀ ಅಹಂಕಾರ ಅಂದ್ರೆ ಏನಂತ ಗೊತ್ತಿಲ್ಲ ಅಲ್ಲಿರುವ ಮುಗ್ಧತೆ ಪ್ರೀತಿ ಆತ್ಮೀಯತೆ ಸ್ನೇಹ ಔದಾರ್ಯ ಈ ಸೆಳೆತಗಳು ನಂಬಿಕೆ ವಿಶ್ವಾಸ ದಿಗ್ಭ್ರಮೆ ಕುತೂಹಲ ಇದನ್ನು ಬಿಟ್ಟರೆ ಆ ಕಿತ್ತಳೆ ಮಾಡಿ ನನ್ನ ಶಾಲೆಗೆ ಶೌಚಾಲಯ ಬೇಕು ನನ್ನ ಶಾಲೆಗೆ ಗೋಡೆ ಬೇಕು ನನ್ನ ಶಾಲೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು ಅನ್ನುವಂಥ ಕನಸುಗಳನ್ನು ಬಿಟ್ಟರೆ ಹಾಜಪ್ಪನಿಗೆ ಅಹಂಕಾರದ ಲವಲೇಶಗಳು ಏನಂತ ಗೊತ್ತಿಲ್ಲ ಅನ್ನುವಂಥದ್ದು